ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು, ಪಿ ಎಂ ಕಿಸಾನ್ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾವ ರೀತಿ ಅಂದರೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಸಾಕಷ್ಟು ರೈತರಿಗೆ 12 ಕಂತಿನ ಹಣ ಕೂಡ ಜಮಾ ಆಗಿದೆ ಫ್ರೆಂಡ್ಸ್. ಹಾಗೆ ಮುಂದಿನ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂದರೆ, ಮುಂದಿನ ಕಂತಿನ ಹಣ ನಿಮಗೆ ಜಮಾ ಆಗಬೇಕಂದ್ರೆ ಬೆನಿಫಿಷಿಯರಿ ಹೆಸರಲ್ಲಿ ನಿಮ್ಮ ಹೆಸರಿದ್ದರೆ ಮಾತ್ರ ನಿಮಗೆ ಮುಂದಿನ ಕಂತಿನ ಹಣ ಜಮಾ ಆಗುತ್ತೆ ಫ್ರೆಂಡ್ಸ್. ಅದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಅಂದರೆ ಬೆನಿಫಿಟ್ ಸ್ಟೇಷನಲ್ಲಿ ನಿಮ್ಮ ಹೆಸರಿದ್ದರೆ ನಿಮಗೆ ಮುಂದಿನ ಕಂತಿನ 13 ಕಂತಿನ ಹಣ ಈಸಿಯಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಫ್ರೆಂಡ್ಸ್. ನಿಮ್ಮ ಹೆಸರು ಇದೆಯೋ ಅಂತ ಚೆಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ನೀವು ರೈತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಯಾವ ರೀತಿ ಚೆಕ್ ಮಾಡೋದು ನಿಮ್ಮ ಮೊಬೈಲ್ ಮುಖಾಂತರ ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೆ ಒಂದು ಸ್ಕಿಪ್ ಮಾಡಿಕೊಂಡು ತಗೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಗೂಗಲಲ್ಲಿ ನಿಮ್ಮ ಕ್ರೋಮ್ ಬ್ರೌಸರ್ ಗೂಗಲಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಕ್ರೋಮ್ ಬ್ರೌಸರ್ಲ್ಲಿ ಸರ್ಚ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಲ್ಲಿ ಸರ್ಚ್ ಬಾರಲ್ಲಿ ಪಿ ಎಂ ಕಿಸಾನ್ ಅಂತ ಸರ್ಚ್ ಮಾಡಿ ಫ್ರೆಂಡ್ಸ್. ಪಿ ಎಂ ಕಿಸಾನ್ ಅಂತ ಸರ್ಚ್ ಮಾಡಿದ್ಮೇಲೆ ಪಿ ಎಂ ಕಿಸಾನದ ವೆಬ್ಸೈಟ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ್ಮೇಲೆ ಓಪನ್ ಆಗುತ್ತೆ. ಈ ಥರ ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಯಾವ ರೀತಿ ಚೆಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಬೆನಿಫಿಟ್ ಸ್ಟೇಟಸ್ ಅಂತ ಬರುತ್ತೆ ಫ್ರೆಂಡ್ಸ್. ಅಂದರೆ ಫಲಾನುಭವಿಗಳ ಸ್ಥಿತಿ ಅಂತ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಫಲಾನುಭವಿಗಳ ಪಟ್ಟಿ ಅಂತ ಬರುತ್ತೆ ಫ್ರೆಂಡ್ಸ್. ಫಲಾನುಭವಿ ಪಟ್ಟಿ ಮೇಲೆ ಕ್ಲಿಕ್ ಮಾಡಿದಾಗ ಇದರಲ್ಲಿ ನಿಮ್ಮ ಈ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದ್ದರೆ ನಿಮಗೆ ಈಸಿಯಾಗಿ ಮುಂದಿನ ಕಂತಿನ 13 ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಫ್ರೆಂಡ್ಸ್. ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಇದರಲ್ಲಿ ನಿಮ್ಮ ಹೆಸರಿದ್ದೆಲ್ಲ ಚೆಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಫಲಾನುಭವಿಗಳ ಪಟ್ಟಿ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ನೋಡಿ ರಾಜ್ಯ ಆಯ್ಕೆ ಮಾಡಬೇಕಾಗುತ್ತೆ, ಜಿಲ್ಲೆ ಆಯ್ಕೆ ಮಾಡಬೇಕಾಗುತ್ತೆ, ಉಪ ಜಿಲ್ಲೆ ಆಯ್ಕೆ ಮಾಡಬೇಕಾಗುತ್ತೆ, ಬ್ಲಾಕ್ ಆಯ್ಕೆ ಮಾಡಬೇಕಾಗುತ್ತೆ, ಗ್ರಾಮ ಆಯ್ಕೆ ಮಾಡಬೇಕು ಫ್ರೆಂಡ್ಸ್. ಇನ್ನು ಅಟ್ಟು ಫಿಲಪ್ ಮಾಡಿದ್ಮೇಲೆ ಇಲ್ಲಿ ವರದಿ ಪಡೆಯ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅಂದರೆ ವರದಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ವಿಲೇಜಲ್ಲಿ ಎಷ್ಟು ಪಿ ಎಂ ಕಿಸಾನ್ ಫಲಾನುಭವಿ ಇರ್ತಾರೆ ಫ್ರೆಂಡ್ಸ್, ಅಷ್ಟು ನಿಮಗೆ ಹೆಸರು ಕೂಡ ಬರುತ್ತೆ ಫ್ರೆಂಡ್ಸ್. ಅಂದರೆ ಇದರಲ್ಲಿ ನಿಮ್ಮ ಹೆಸರಿದ್ದರೆ ಮಾತ್ರ ನಿಮಗೆ ಮುಂದಿನ ಕಂತಿನ 13 ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಫ್ರೆಂಡ್ಸ್. ನಾನು ಅಟ್ಟು ಫಿಲಪ್ ಮಾಡ್ತೀನಿ, ಸ್ವಲ್ಪ ವೇಟ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಇವತ್ತಿನ ಹೊಸ ಬಂದಿದ್ದ ಲಿಸ್ಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಡೇಟ್ ಕೂಡ ಇದೆ ನೋಡಬೇಕು ಫ್ರೆಂಡ್ಸ್. ಇಲ್ಲಿ 10/11/2020 8/53 ಚೆಕ್ ಮಾಡ್ತಾಯಿದ್ದೇನೆ. ಇವತ್ತು ಬಂದ ಹೊಸ ಅಪ್ಡೇಟ್ ಲಿಸ್ಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ಖಂಡಿತ ನಿಮಗೆ ಮುಂದಿನ ಕಂತಿನ ಹಣ ಶೀಘ್ರದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ರಾಜ್ಯವನ್ನು ಆಯ್ಕೆ ಮಾಡ್ತೀನಿ ಫ್ರೆಂಡ್ಸ್. ನಾನು ನಿಮ್ಮ ರಾಜ್ಯ ಯಾವ ಥರ ರಾಜ್ಯ ಆಯ್ಕೆ ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್? ನಾನು ಕರ್ನಾಟಕನ ಚೂಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಅಂದರೆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ. ನಾನು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ತೀನಿ, ಬೆಳಗಾವಿ ಸೆಲೆಕ್ಟ್ ಮಾಡಿ. ನಿಮ್ಮ ಸಬ್ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ವೇಟ್ ಮಾಡಿ, ಸಬ್ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಚಿತ್ರನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನಿಮ್ಮ ಬ್ಲಾಕನ್ನು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಹೋಗ್ತು ಫ್ರೆಂಡ್ಸ್, ವೇಟ್ ಮಾಡಿ. ನೋಡಿ ಫ್ರೆಂಡ್ಸ್, ಅಲ್ಲಿ ಕರ್ನಾಟಕ, ಬೆಳಗಾವಿ, ಕಿತ್ತೂರು ಮತ್ತು ನಿಮ್ಮ ಬ್ಲಾಕನ್ನು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಯಾವ ಬ್ಲಾಕ್ ಬರ್ತಾ ಬ್ಲಾಕನ್ನು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಬ್ಲಾಕನ್ನು ಸೆಲೆಕ್ಟ್ ಮಾಡಿದ ಫ್ರೆಂಡ್ಸ್, ಇಲ್ಲಿ ವೇಟ್ ಮಾಡಿ. ಮತ್ತು ನಿಮ್ಮ ಗ್ರಾಮವನ್ನು ಆಯ್ಕೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಿಮ್ಮ ಗ್ರಾಮವನ್ನು ಕ್ಲಿಕ್ ಮಾಡ್ತೀನಿ. ಅಂದರೆ ನಿಮ್ಮ ಗ್ರಾಮ ಯಾವ ಗ್ರಾಮ ಇರುತ್ತೆ ಆ ಗ್ರಾಮದಲ್ಲಿ ಕ್ಲಿಕ್ ಮಾಡಿ. ನಿಮ್ಮ ಗ್ರಾಮದಲ್ಲಿ ಯಾವ ಫಲಾನುಭವಿಗಳು ಇರ್ತಾರೆ ಫ್ರೆಂಡ್ಸ್, ಅಷ್ಟು ಲಿಸ್ಟ್ ಕೂಡ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ವರದಿ ಮೇಲೆ ಕ್ಲಿಕ್ ಮಾಡಿ. ಅದು ನೋಡಿ ಫ್ರೆಂಡ್ಸ್, ಎಲ್ಲಂದ್ರೆ ಈ ಥರ ಹೆಸರು ಬರುತ್ತೆ ಫ್ರೆಂಡ್ಸ್. ಎಲ್ಲಂದ್ರೆ ಅಂದರೆ ನೋಡಿ ಫ್ರೆಂಡ್ಸ್, ಯಾವ ರೀತಿ ಅಂದರೆ ನಿಮಗೆ ಫ್ರೆಂಡ್ಸ್ ನೋಡ್ಬಿಡ್ತೀವಿ. ಇಲ್ಲಿ ಇವರೆಲ್ಲ ಹೆಸರು ಫ್ರೆಂಡ್ ಸಿಗ್ತೀರಿ. ನೋಡಿ ಫ್ರೆಂಡ್ಸ್, ಅಂದರೆ ಇಲ್ಲಿ ನಿಮ್ಮ ಹೆಸರು ಈ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದ್ದರೆ ನಿಮಗೆ ಖಂಡಿತ ನಿಮಗೆ ಮುಂದಿನ ಕಂತಿನ ಹಣ ಜಮಾ ಆಗುತ್ತೆ ಫ್ರೆಂಡ್ಸ್. ಅಂದರೆ ಈ ರೀತಿ ನಿಮ್ಮ ಹೆಸರಿದ್ದರೆ ಖಂಡಿತ ನಿಮಗೆ ಮುಂದಿನ ಕಂತಿನ ಹಣ ಪಿ ಎಂ ಕಿಸಾನ್ 13 ಕಂತಿನ ಹಣ ಜಮಾ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ನಿಮ್ಮ ಹೆಸರಿದ್ದರೆ ಚೆಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಮೊಬೈಲಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಪ್ರಶ್ನೆ ಮಾಡಿದ ವಿಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕಕ್ಕೆ ಬೆಲ್ ಹಾಕಿ ಸವತ್ತೀನಿ. ಯಾವ ಥರ ಹೊಸ ವಿಡಿಯೋಗಳು ಬೇಗ ಪಡೆದುಕೊಳ್ಬೋದು. ವಿಡಿಯೋ ನೋಡಿದ್ರೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.